ವಿಷ ಹಾಕಿ ಕುಡಿಯುವುದು ಅಂದರೆ ಅವಿಶದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಿಗೆ ಏನಿಲ್ಲದ ಖುಷಿ ನೀಡುವ ವಿಚಾರ. ಆದರೆ ಉಡುಪಿಯ ಆ ಯುವಕ ಕೇವಲ ಹುಲಿವೇಷ ಹಾಕಿ ಕುಣಿಯುವುದು ಮಾತ್ರವಲ್ಲದೆ ಕಾಲಿಗೆ ಮರದ ಕೋಲು ಕಟ್ಟಿ ಕುಣಿಯುವ ಮೂಲಕ ಗಮನ ಸೆಳೆಸಿದ್ದಾರೆ. ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ಸಂಭ್ರಮ ಮನೆ ಮಾಡಿದ್ದು, ಅಷ್ಟಮಿಗೆ ಮರದ ಕಾಲಿನಲ್ಲಿ ಹುಲಿ ಕುಣಿತ ನಡೆಸಲು ಭರ್ಜರಿ ತಯಾರಿ ನಡೆಸಿದ್ದಾರೆ. ಮರದ ಕಾಲಿನಲ್ಲಿ ಹುಲಿವೇಷದ ವಿಶೇಷ ಕುಣಿತ. ಬಾಲ್ಯದಿಂದಲೂ ಅಷ್ಟಮಿಗೆ ಕೃಷ್ಣನಿಗೆ ವಿಶೇಷ ಪೂಜೆ. ಮರದ ಕಾಲಿನಲ್ಲಿ ತೆರಳಿ ಶಬರಿಮಲೆ ಅಯ್ಯಪ್ಪನ ದರ್ಶನ. ಹೀಗೆ ಕಾಲಿಗೆ ಮರದ ಕೋಲನ್ನ ಕಟ್ಟಿ ಅದರ ಮೇಲೆ ನಿಂತು ಹುಲಿ ಕುಣಿತದ ಹೆಜ್ಜೆ ಹಾಕ್ತಾ ಇರೋದನ್ನ ನೋಡಿದ್ರೆ ಒಮ್ಮೆ ಮೈ ಜುಮ್ ಅನಿಸದೆ ಇರಲಾರದು. ಯಾಕಂದ್ರೆ ಈ ರೀತಿ ಎತ್ತರದ ಕೋಲಿನ ಮೇಲೆ ನಿಂತು ಹೆಜ್ಜೆ ಹಾಕಿ ನೃತ್ಯ ಮಾಡಬೇಕು ಅಂದ್ರೆ ಅದು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಆದ್ರೆ ಹೀಗೆ ಈ ರೀತಿ ಹೆಜ್ಜೆ ಹಾಕ್ತಾ ಇರೋ ಇವರು ತಮ್ಮ 2 ವರ್ಷ ಪ್ರಾಯದಲ್ಲೇ ಈ ರೀತಿ ಹುಲಿ ಕುಣಿತವನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಇವರ ಈ ಕುಣಿತ ನೋಡಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಗುರುತಿಸಿ ಸನ್ಮಾನ ಮಾಡಿವೆ. ಅಷ್ಟೇ ಅಲ್ಲದೆ ಅಷ್ಟಮಠಾಧೀಶರು ಕೂಡ ಇವರ ಕಲೆಯನ್ನ ಬಾಲ್ಯದಲ್ಲೇ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕುರ್ಕಾಲು ನಿವಾಸಿ ಪವನ್ ಕುಮಾರ್ ತನ್ನ 2ನೇ ವಯಸ್ಸಿನಲ್ಲಿ ಆರಂಭಿಸಿದ ಈ ಮರಕಾಲು ಕುಣಿತವನ್ನ ಇಂದು ಮುಂದುವರಿಸಿಕೊಂಡು ಬಂದಿದ್ದಾರೆ. ಉಡುಪಿಯ ಕೃಷ್ಣಮಠದ ಅಷ್ಟಮಿ ಸಂದರ್ಭದಲ್ಲಿ ಹೀಗೆ ಮರದ ಕಾಲಿನಲ್ಲಿ ಕುಣಿಯುವ ಮೂಲಕ ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ. ತಂದೆಯ ಮೂಲಕ ಕಲಿತ ಈ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವ ಇವರು ಬಾಲ್ಯದಲ್ಲಿ ಈ ಮರದ ಕಾಲು ಕಟ್ಟಿ ಶಬರಿಮಲೆ ಯಾತ್ರೆ ಕೂಡ ಮಾಡಿದ್ದಾರೆ. ಇದೀಗ 32 ವಯಸ್ಸು ತುಂಬಿರುವ ಪವನ್ ಕುಮಾರ್ 25 ಅಡಿ ಎತ್ತರದ ಮರಕಾಲಿನಲ್ಲಿ ನೃತ್ಯ ಮಾಡುವ ಮೂಲಕ ದಾಖಲೆ ಮಾಡಬೇಕು ಎಂಬ ಗುರಿ ಕೂಡ ಇಟ್ಟುಕೊಂಡಿದ್ದಾರೆ. ಅದು ಕೂಡ ಅಷ್ಟಮಿಯ ದಿನದಂದು ಉಡುಪಿ ಕೃಷ್ಣನ ಎದುರೇ ಆ ದಾಖಲೆ ಬರೆಯೋ ಗುರಿ ಹೊಂದಿದ್ದಾರೆ. ಒಂಜಿ ಆಸೆ ಬಂದಾಗ ಒಂಜಿ 25 ಫೀಟ್ದ ಒಂಜಿ ಮರಕಾರ ಕಟ್ಟದು ಒಂಜಿ ರೆಕಾರ್ಡ್ ಮಲ್ಪಗ ಬಂದ ಒಂಜಿ ಆಸೆ ಉಂಡು. ಅವೇ ಒಂದೇ ಇಂಚನೆ ಅಷ್ಟಮಿ ಬಂದಾಗನೇ ಒಂಜಿ ರೆಕಾರ್ಡ್ ಮಲ್ಪಗ ಬಂದು ಕೃಷ್ಣಮಠ ದಲ್ಪನೆ ಒಂಜಿ ನಮ್ಮ ಕೃಷ್ಣಮಠ ದಲ್ಪನೆ ಅಂಜ ಆಯ್ತ ಎದುರುಡೆ ಮಲ್ಪಗ ಒಂದು ಸುತ್ತ ಒಂಜಿ ಮಲ್ತದ ಒಂಜಿ ರೆಕಾರ್ಡ್ ಮಲ್ಪಗ ಒಂದು ಒಂಜಿ ಆಸೆ ಉಂಡು. ಬೊಕ್ಕ ಒಂಜಿ ನಮ್ಮ ಸುಧಾಮನ ಒಂಜಿ ಆಶೀರ್ವಾದ ಯಾಪಗ್ಲು ಉಂಡು. ಅರ್ನೊಂಜಿ ಆಶೀರ್ವಾದ ಎತ್ತಿನ ನಮಕ್ಕಂಜಿ ಮಲ್ಪುನ ಮನ್ಪಿನ ಧೈರ್ಯ ಉಂಡು. ಮಾರ್ಗದರ್ಶನ ಅರ್ನನೆ ಏನೆತ್ತಿನಲ್ಲ ದೇಬನ್ನಾಗ 6 ಲ 21 ಫೀಟ್ ಮುಟ ಕಟ್ಟಿದ್ದೀರ ಅರ್ಲ ಅದ ಪೂರ ರೆಕಾರ್ಡ್ ಮಲ್ಪನ ಪೂರ ಅದಾಗ ದುಂಪುರ ದಾಲ ಗೊತ್ತು ಜಿ ಸೆವೆಂಜಿ ಪೂರ ಬೈದಿನ ಪೂರ ರೆಕಾರ್ಡ್ ಪೂರ ಬಂದು ಒಂಜಿ ಮಲ್ಪುಗ ಬಂದೊಂಜಿ ಆಸೆ ಬೊಕ್ಕ ಇಕ್ ಆತ ಸಪೋರ್ಟ್ ಬೋಡು ಸಂಘ ಸಂಸ್ಥೆದ ಪೂರ. ಪವನ್ ಅವರ ಈ ಸಾಧನೆಗೆ ಅವರ ಸ್ನೇಹಿತರು ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದ್ದಾರೆ. ತಂದೆ ತಾಯಿಯನ್ನ ಕಳೆದುಕೊಂಡ ಪವನ್ ಅಜ್ಜಿಯ ಆಶ್ರಯದಲ್ಲಿ ಸಾಕಷ್ಟು ಕಷ್ಟದಲ್ಲೇ ಬೆಳೆದವರು. ಆದ್ರೆ ಅವರಲ್ಲಿರುವ ಈ ಕಲೆಯನ್ನ ಅವರು ಉಳಿಸಿಕೊಂಡು ಬಂದಿದ್ದಾರೆ. ಇದೀಗ ಗಿನ್ನೆಸ್ ದಾಖಲೆ ಬರೆಯಬೇಕು ಅನ್ನೋ ಅವರ ಆಸೆ ಈಡೇರಿಸಲು ಪ್ರಯತ್ನಗಳು ನಡೀತಾ ಇವೆ. ಆದ್ರೆ ಅದಕ್ಕೆ ಕಲೆಯನ್ನ ಪ್ರೋತ್ಸಾಹಿಸುವ ಜನರ ಸಹಕಾರ ಕೂಡ ಬೇಕು ಅಂತಾರೆ ಅವರ ಸ್ನೇಹಿತರು. ಎಂಕಲ್ನ ಪಿಲಿತ ವೇಷ ಒಂದಿಪ್ಪನಾಗ ಆ ಹುಡುಗಿ ಬಾಲೆ ಬರೋಂದಿತ್ತೀರ್ ಅದಾಗ ಇಂಕಲ್ ಆ ಟೈಮ್ ಕೂಡ ಆರೆಗೆ ಮಸ್ತ್ ಸಪೋರ್ಟ್ ಮಲ್ದ ಇತ್ತ ಬಂಡ ಇತ್ತ ಹುಡುಗಿ ಇಂಚ ಬಂಡ ಭಾರಿ ಎತ್ತರ ಗುಬ್ಬಲಿ ಬೊಕ್ಕ ಬಸ್ತ್ ಆಗ ಪಿಲಿತ ವಿಷಯಡು ಮಸ್ತ್ ಆಗ ಸಪೋರ್ಟ್ ಮಲ್ತೀರ್ ಪ್ರತಿ ಊರಿಲ್ಲ ಪ್ರತಿ ಊರಲ್ಲ ಸಪೋರ್ಟ್ ಮಲ್ತೀರ ಒಂದು ದಿವಸ ಸ್ವಂತ ಒಡೆ ಬಂಡ ಒಡೆ ಮಠ ಬಂಡ ಇತ್ತ ಸ್ವಂತ ಒಂಜಿ ಸೆಟ್ಟಲಕ್ಕದು ಒಂಜಿ ಉಡುಪಿದ ಜನತೆಗೆ ಒಂಜಿ ಪೂರಕಲ್ನ ಕೈತಲ್ ಒಂಜಿ ಪೋದು ಇಜಿನ ಆಯನ ಟೀಮು ಒಂಜಿ ಲೆತ್ತದು ಆಗ ಒಂಜಿ ಸಪೋರ್ಟ್ ಮಲ್ಪು ನಂಚಿತ್ ದಿನ ಬೈದನು ಬೊಕ್ಕ ಭಂಗ ಮಸ್ತ್ ಭಂಗ ಮರಕಾರ ಪಾಡು ಮಂಡ ಬಜಿ ಸುಮಾರದ ಕೆಲಸತ್ತವು ಐಟ್ ಮಸ್ತ್ ಶ್ರಮ ಉಂಡು ಬೊಕ್ಕ ಐಕ್ ತಕ್ಕ ಈ ಮರಕಾರು ಪನ್ಪಿನ ಐಟ್ಲ ಮಸ್ತ್ ಬೇಲೆ ಉಂಡು ಅವಿಡ ಬೊಕ್ಕ ಈ ಸಾಧನೆ ನಾಯಿ ಒಡೆಮುಟೆ ಬಂಡ ಆಯನ ಪೊಪ್ಪನೊಟ್ಟುಗು 1900 2005 ಶಬರಿಮಲೆಗೆ ಒಂಜಿ
ಮರಕದ ಮರಕಾಲು ಕಟ್ಟದ್ದು ಶಬರಿಮಲೆಗೆ ಮುಟ್ಟಪೋತೆ. ಅವೊಂಜಿ ಆಯನ ಒಂಜಿ ಧೈರ್ಯ ಬೇಕು, ಆ ಒಂಜಿ ವಿಶೇಷತೆ. ಮರದ ಕಾಲಿನಲ್ಲಿ ಹುಲಿ ಕುಣಿತ ಮಾಡುವ ಪವನ್ ಸತ್ಯ ಉಡುಪಿ ಮಾತ್ರವಲ್ಲದೆ ಹಲವು ಕಡೆಗಳಲ್ಲಿ ತನ್ನ ಕಲೆಯ ಪ್ರದರ್ಶನ ಮಾಡಿದ್ದಾರೆ. ಇವರ ಈ ಸಾಧನೆ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದವರು ಇವರ ಗಿನ್ನಿಸ್ ದಾಖಲೆಯ ಕನಸು ನನಸಾಗಲಿ ಅಂತ ಹಾರೈಸಿದ್ದಾರೆ. ಪ್ರಮಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.